ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಈಸಿಯಾಗಿ ರಾಜ್ಮಾ ಮಸಾಲ ಕರಿ ಮಾಡೋದು ತೋರಿಸ್ಕೊಡ್ತೀನಿ. ಈ ರೆಸಿಪಿನ ನೀವು ಪರೋಟಗೆ, ಚಪಾತಿಗೆ, ಕುಲ್ಚಾಗೆ, ರೋಟಿಗೆಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನು. ಮಾಡೋದು ಸುಲಭ. ಇವತ್ತೊಂದು ಡಿಫ್ರೆಂಟ್ ಮಸಾಲೆನಲ್ಲಿ ನಿಮಗೆ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಬನ್ನಿ, ಇದು ಮಾಡೋದಕ್ಕೆ ಮುಂಚೆ ನೋಡಿ, ಈ ಥರ ನಾನು ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ ಡಾರ್ಕ್ ಮೆರೂನ್ ಕಲರ್ದು ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಆದರೆ ಇದನ್ನು ಓವರ್ ನೈಟ್ ನೆನೆಸ್ಬೇಕು. ಅಂದರೆ ಇಡೀ ರಾತ್ರಿ ಪೂರ್ತಿ ನಾನು ಇದನ್ನು 1 ಕಪ್ ಆಗೋಷ್ಟು ರಾಜ್ಮಾನ ನೆನೆ ಹಾಕಿ ಇದಕ್ಕೆ 2 ಕಪ್ ನೀರು ಹಾಕಿ ಕುಕ್ಕರಲ್ಲಿ ಒಂದು 5-6 ವಿಸಿಲ್ ಕೂಗಿಸಿ ಎತ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ, ಮತ್ತು ಇದು ಸಾಫ್ಟಾಗೂ ಬೇಯಬೇಕು. ನೋಡ್ತಾ ಇರ್ಬೋದು, ಬೇಯೋವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5-6 ವಿಸಿಲ್ ಬಿಟ್ಟರೆ ಸಾಕು, ಕುಕ್ಕರಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಈಗ ಈ ಮಸಾಲೆಗೆ ನಾನು ಒಂದು ಮಿಕ್ಸಿ ಜಾರ್ಗೆ 2 ಹಸಿರು ಮೆಣಸಿನಕಾಯಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕಡಿಮೆ ಮಸಾಲೆಯಲ್ಲಿ ಗ್ರೇವಿ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ಇಂಚ್ ಶುಂಠಿನೂ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ 1 ಮೀಡಿಯಮ್ ಸೈಜ್ ಟೊಮೊಟೊ. ನಾನು ಟೊಮೊಟೊ ಸೈಜೇ ಈರುಳ್ಳಿನೂ ತೊಗೊಂಡಿದ್ದು. ಈಗ ಇದನ್ನು ರುಬ್ಕೊಂಬರ್ತೀನಿ. ಸ್ವಲ್ಪ ರುಬ್ಬವಾಗ ಒಂಚೂರು ನೀರು ಹಾಕ್ಕೊಳ್ಳಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾಗೋದಿಲ್ಲ. ಈಗ ಇದನ್ನು ರುಬ್ಕೊಬರ್ತೀನಿ. ಈಗ ನೋಡ್ತಾ ಇರ್ಬೋದು, ಇಷ್ಟೇ ಮಸಾಲೆ, ಸುಮಾರು 1-4-5 ಟೇಬಲ್ಸ್ಪೂನ್ ಇರುತ್ತೆ ಈ ಮಸಾಲೆ. ಇಲ್ಲಿ ಕಡಾಯಿಗೆ 1-3 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 2 ಪಲಾವೆಲೆ, 1-2 ಏಲಕ್ಕಿ, ಚಕ್ಕೆ 1-2 ಪೀಸ್ ಹಾಕ್ಕೊತಾ ಇದ್ದೀನಿ. ಜಸ್ಟ್ ಫ್ಲೇವರ್ಗೋಸ್ಕರ, ಚೆನ್ನಾಗಿರುತ್ತೆ ಈ ಥರ ಮಸಾಲೆ ಕರಿ ಹಾಕಿದಾಗ ನಿಮಗೆ ಇನ್ನೂ ಫ್ಲೇವರ್ ಆಗಿರುತ್ತೆ. ಈಗ ರುಬ್ಬಿರೋಂಥ ಮಸಾಲೆ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಂಡು ಹಾಕಿ, ಯಾಕಂದರೆ ಬಿಸಿ ಬಿಸಿ ಎಣ್ಣೆ ಮಸಾಲೆ ಹಾಕಿದಾಗ ಪೂರ್ತಿ ಚಿಟಪಟನ್ ಸಿಡಿಯುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡಿದ್ದೀನಿ. 5 ನಿಮಿಷವರೆಗೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮೀಡಿಯಮ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಟು ಕಲರ್ ಚೇಂಜ್ ಆಗಬೇಕು. ಇದನ್ನು ಫಾಲೋ ಮಾಡಿ ಟಿಪ್ಸು. ಈಗ ಇದಕ್ಕೆ ನಾನು 1/4 ಟೇಬಲ್ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1/4 ಟೀಸ್ಪೂನ್ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕಲರ್ ಡಾರ್ಕ್ ಆಗಬೇಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. 1 ಟೀಸ್ಪೂನ್ ಆಗೋಷ್ಟು ಧನಿಯಾ ಪೌಡರು. ಮತ್ತು ಇಲ್ಲಿ ನೋಡಿ, ಬೇಯಿಸಿರುವಂಥ ನೀರು ಹಾಕ್ಕೊತಾ ಇದ್ದೀನಿ. 1/2 ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಘಾಟಲ್ಲ ಹೋಗಬೇಕು, ಹಸಿ ಘಾಟಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಒಂದೇ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆ ಮಸಾಲೆ ಜೊತೆಗೆ ಖಾರದ ಪುಡಿ ಅದೆಲ್ಲ ಹಾಕಿರೋದ್ರಿಂದ ಒಂದು ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಫ್ರೈ ಆಗ್ತಾ ಇದೆ ಅಲ್ವಾ. ಇದ್ರ ಜೊತೆಗೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ರಾಜ್ಮಾ ಬೇಯಿಸೋವಾಗ ಕೂಡ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಜಾಸ್ತಿ ಹಾಕೋಕೆ ಹೋಗಬೇಡಿ. ನೋಡ್ಕೊಂಡು ಬೇಕಂದರೆ ಮತ್ತೆ ಹಾಕ್ಕೊಬೋದು. ಸೊ ಇನ್ನೊಂದು ಡಾರ್ಕ್ ಕಲರ್ ಬರುತ್ತಲ್ಲ, ಅದು ಕೂಡ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಆಗಲಿ ದೊಡ್ಡವರೇ ಆಗಲಿ, ವಾರಕ್ಕೊಂದ್ಸರಿ ಈ ಥರ ನೆನೆಸಿಟ್ಟಿರುವಂಥ ಕಾಲಿಂದ ಯಾವುದೇ ರೀತಿ ಅಡುಗೆ ಮಾಡಿಕೊಡಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅಥವಾ ನೀವು ಉಸ್ಲಿ ಥರನೂ ಮಾಡ್ಕೊಬೋದು. ಈಗ ಬೇಯಿಸಿರುವಂಥ ರಾಜ್ಮಾ ಕಾಳು ಮತ್ತು ನೀರೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಏನು ಹೇಳಬೇಕಂದ್ರೆ ನಿಮಗೆ ಟಿಪ್ಸ್, ನೀರು ನೋಡ್ಕೊಂಡು ಹಾಕ್ಕೊಳ್ಳೋಣ. ಬೈ ಚಾನ್ಸ್ ಪೂರ್ತಿ ತೆಳ್ಳಗಾದರೆ ನಿಮಗೆ ಕುದಿಸೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದರ ನೀರು ಪೂರ್ತಿ ಯೂಸ್ ಮಾಡ್ಕೊತೀನಿ ನಾನು. ಸೊ ಅದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1-5 ನಿಮಿಷ ಬಿಟ್ಟಿದ್ದೆ. 1-5 ನಿಮಿಷಕ್ಕೆಲ್ಲ ನಮಗೆ ಬೇಕಾಗಿರುವಂಥ ರಾಜ್ಮಾ ಮಸಾಲೆ ಕರಿ ರೆಡಿಯಾಗಿದೆ. ಇದಕ್ಕೂ ಮೇಲೆ ನೀವು ಕುದಿಸೋಕೆ ಹೋದರೆ ಪೂರ್ತಿ ಗಟ್ಟಿಯಾಗುತ್ತೆ. ಸೊ ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಇದಕ್ಕೆ ನಾನು 1 ಟೀಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನ್ ಕಸೂರಿ ಮೆತ್ತನ ಲೈಟಾಗಿ ಫ್ರೈ ಮಾಡಿ ಅದನ್ನು ಸ್ವಲ್ಪ ಕ್ರಂಚಿಯಾಗಿ ಬರೋ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಹಾಕೋದ್ರಿಂದ, ಕೊನೆಯಲ್ಲಿ ಹಾಕೋದ್ರಿಂದ ನಿಮಗೆ ಗರಂ ಮಸಾಲ ಫ್ಲೇವರು, ಕಸೂರಿ ಮೆತ್ತಿ ಫ್ಲೇವರ್ ಸೂಪರಾಗಿರುತ್ತೆ. ಸೊ ಇದೇ ರೀತಿ ನೀವು ಕಾಬೂಲ್ ಕಡಲೆ, ನಾರ್ಮಲ್ ಕಡಲೆಕಾಳು ಎಲ್ಲದರಲ್ಲೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನು 1 ನಿಮಿಷ ಬಿಡ್ತೀನಿ, ಆನಂತರ ಓಪನ್ ಮಾಡೋಣ. ಸೊ ಇದನ್ನು ನೀವು ಎಲ್ಲ ಥರ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ಕೋಬೋದು. ಹೇಳ್ದಂಗೆ ಚೋಳೆ ಬಟರ್ ಆಗಿರ್ಬೋದು, ಪೂರಿ ಮತ್ತು ಬಟರ್ ಕುಲ್ಚಾ, ರೋಟಿ, ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನು. ಸೊ ಇದೊಂದು ಸ್ವಲ್ಪ ನಿಮಗೆ ಟೇಸ್ಟ್ ತಿಂದು ನೋಡಿ ಗೊತ್ತಾಗುತ್ತೆ, ಒಂದು ರೆಸ್ಟೋರೆಂಟಲ್ಲಿ ತಿಂದಿರೋ ಥರನೇ ಫೀಲ್ ಆಗುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಬಂದಿತ್ತು ಈ ರೆಸಿಪಿ, ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಬೇಕು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಕೊತೀನಿ. ಸೊ ನಿಮಗೆ ಇಷ್ಟವಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆಗೆ ಇದನ್ನು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ತಿಂದು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಕಡೆಯಿಂದ ಜಾಸ್ತಿ ಲೈಕ್ ಬರೋದು ಇಷ್ಟಪಡ್ತೀನಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.